ಮಲ್ಲಿಕಾರ್ಜುನ್ ಚೌಕಶಿ ಅಂತ ಗೋಕಾಕ್ ನ್ಯಾಯಮತಿ. ನಾನು ನನ್ನ ಮಗಳ ಹುಟ್ಟುಹಬ್ಬದ ಆಚರಣೆಗಾಗಿ ಸುವರ್ಣಸೌಧವನ್ನು ಬಾಡಿ ಕೇಳಿದ್ದೆ. ಯಾಕಂತಂದರೆ ವರ್ಷದ 10 ದಿನ ಮಾತ್ರ ಇದನ್ನು ಪಿಕ್ನಿಕ್ ಸ್ಪಾಟ್ ಮಾಡಿಕೊಂಡು ಇವರು ಗೋವಾ ಪ್ರವಾಸ ಹೋಗೋ ಸಲುವಾಗಿ ಇಲ್ಲಿ ಬೆಳಗಾವಿ ಇದನ್ನು ಮಾಡಿಕೊಂಡು ಸೆಷನ್ ಮಾಡ್ತಾರೆ. ಉಳಿದಿನ ಎಲ್ಲ ಖಾಲಿ ಉಳಿತದೆ. ಖಾಲಿ ಉಳಿದು ಮತ್ತು ಅದಕ್ಕೆ ನಿರ್ವಹಣೆಗಾಗಿ ಕೋಟ್ಯಾಂತರ ರೂಪಾಯಿಗಳನ್ನು ಇವರು ವೆಚ್ಚ ಮಾಡ್ತಾರೆ. ಅದರ ಬದಲು ಇಂಥ ಕಾರ್ಯಗಳಿಗೆ ಇವರು ಕೊಟ್ಟರೆ ಆ ನಿರ್ವಹಣಾ ವೆಚ್ಚವನ್ನು ಉಳಿಸಬಹುದಲ್ಲ. ಮಹಾರಾಷ್ಟ್ರದಲ್ಲಿ ಒಂದು ಸೆಷನನ್ನು ಮುಂಬೈನಲ್ಲಿ, ಒಂದು ಸೆಷನನ್ನು ನಾಗ್ಪುರದಲ್ಲಿ, ಅದು ಪೂರ್ಣ ಪ್ರಮಾಣದಲ್ಲಿ, ಇವ್ರ ಥರ ಪಿಕ್ನಿಕ್ ಥರ 10-10 ದಿನ ಅಲ್ಲ, ಪೂರ್ಣ ಪ್ರಮಾಣದಲ್ಲಿ ಅಧಿವೇಶನಗಳನ್ನು ನಡೆಸುವಾಗ, ಮತ್ತು ಹಿಂದೆ ಜಮ್ಮು ಮತ್ತು ಕಾಶ್ಮೀರ ರಾಜ್ಯ ಇದ್ದಾಗ ಚಳಿಗಾಲದ ಅಧಿವೇಶನವನ್ನು ಜಮ್ಮುವಿನಲ್ಲಿ, ಬೇಸಿಗೆ ಕಾಲದ ಅಧಿವೇಶನವನ್ನು ಕಾಶ್ಮೀರದಲ್ಲಿ ಮಾಡಲಾಗ್ತಾ ಇತ್ತು. ಮತ್ತು ಜಮ್ಮು ಕಾಶ್ಮೀರದಲ್ಲಿ ಅಂಥ ರೈಲ್ವೆ ವ್ಯವಸ್ಥೆ ಆಗಲಿ ಅಥವಾ ವಿಮಾನ ವ್ಯವಸ್ಥೆ ಇಲ್ಲದಿದ್ದಾಗಲೂ ಕೂಡ ಅವರು ಫೈಲ್ಗಳನ್ನು ಟ್ರಕ್ಗಳ ಮೂಲಕ ಹೊತ್ಕೊಂಡು ಹೋಗಿ ಸೆಷನ್ ಮಾಡಿ ಬರ್ತಾ ಇದ್ರು. ಇದಿಷ್ಟ ಅಲ್ಲದೆ ನಮ್ಮ ಸರ್ಕಾರ ಎಲ್ಲ ಇಲಾಖೆಗಳ ಉಪ ಕಚೇರಿಗಳನ್ನು ನಮ್ಮ ಸುವರ್ಣಸೌಧದಲ್ಲಿ ಸ್ಥಾಪನೆ ಮಾಡಬೇಕು. ಸಹಾಯಕ ಕಾರ್ಯದರ್ಶಿ ಅಂತನೋ ಅಥವಾ ಜಂಟಿ ಕಾರ್ಯದರ್ಶಿ ಅಂತನೋ ಯಾವುದಾದ್ರೂ ಒಂದೊಂದು ಹುದ್ದೆಯನ್ನು ಸೃಷ್ಟಿ ಮಾಡಿ ಪ್ರತಿ ಇಲಾಖೆಯ ಕಚೇರಿಗಳನ್ನು ನೀವು ನಮ್ಮ ಬೆಳಗಾವಿ ಸುವರ್ಣಸೌಧದಲ್ಲಿ ಆರಂಭ ಮಾಡಬೇಕು. ಅದೇ ರೀತಿಯಾಗಿ ಕ್ಯಾಬಿನೆಟ್ ಮೀಟಿಂಗ್, ನೀವು ಒಂದು ಮೀಟಿಂಗ್ ಕ್ಯಾಬಿನೆಟ್ ಮೀಟಿಂಗ್ ಬೆಂಗಳೂರಿನಲ್ಲಿ ಮಾಡಿದ್ರೆ ಮತ್ತೊಂದು ಮೀಟಿಂಗನ್ನು ಬೆಳಗಾವಿಯಲ್ಲಿ ಮಾಡಬೇಕು. ಹೀಗಾಗಿ ನಮ್ಮ ಸುವರ್ಣಸೌಧವನ್ನು ನಿರಂತರವಾಗಿ ಕಾರ್ಯಚಟುವಟಿಕೆಯಲ್ಲಿ ಇಡಬೇಕು. ನನಗೆ ನನ್ನ ಮಗಳ ಹುಟ್ಟುಹಬ್ಬಕ್ಕೆ ಕೊಟ್ಟರೆ ಸಂತೋಷ. ಆದರೂ ನಾನು ಈ ವಿಷಯವನ್ನು ಎದಕ್ಕೆ ನಾನು ಮನವಿ ಪತ್ರ ಬರೆದಿದ್ದಂದರೆ ಈ ಸುವರ್ಣಸೌಧವನ್ನು ಕಟ್ಟಿದ ಉದ್ದೇಶ ಈಡೇರಲಿ, ಇದು ಎಲ್ಲ ಜನರಿಗೆ ತಿಳಿಯಲಿ, ಇದು ಬೂತ್ ಬಂಗ್ಲೆ ಆಗೋದು ಬೇಡ, ಒಂದು ಕಲರವದಿಂದ ಕೂಡಿರಲಿ. ಕನ್ನಡ ನಾಡಿನ ಮಕ್ಕಳಿಗೆ, ನಮ್ಮ ಉತ್ತರ ಕರ್ನಾಟಕಕ್ಕೆ ಖಾಯಂ ಅನ್ಯಾಯ ಆಗ್ತಾ ಇದೆ. ಇಲ್ಲಿ ಒಂದು ಪೂರ್ಣ ಪ್ರಮಾಣದ ಅಧಿವೇಶನ ವರ್ಷಕ್ಕೊಮ್ಮೆ ನಡೆಯೋದ್ರಿಂದ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮಸ್ಕಾರ. ಇವರು ಎಷ್ಟು ಅಧಿವೇಶನ ಮಾಡಿದಾರಲ್ಲ, ಇಲ್ಲಿ ಹೋಟೆಲ್ಗಳಿಗೆ ಏನು ಬಾಡಿಗೆ ಕೊಟ್ಟಿದ್ದಾರ, ಆ ಹಣವನ್ನು ಎಲ್ಲವನ್ನು ಒಟ್ಟುಗೂಡಿಸಿದ್ರೆ ಆ ಹಣದಲ್ಲಿ ಇದುವರೆಗೆ ಒಂದು ಶಾಸಕರ ಭವನವನ್ನು ನಿರ್ಮಾಣ ಆಗ್ತಾ ಇತ್ತು. ಇವರು ಪ್ರತಿ ವರ್ಷ ಹೋಟೆಲ್ಗಳಿಗೆ ದುಡ್ಡು ನೀಡಿ ಅದರ ಮೂಲಕ ಕಮಿಷನ್ ಪಡೆದು ಇವರು ಹಣ ಹೊಡೆಯೋ ವಿಚಾರ ಮಾಡಿದ್ದಾರೆ. ಅದಕ್ಕೆ ಇನ್ನು ಮುಂದೆ ಇವರು ಶಾಸಕರ ಭವನವನ್ನು ಇಲ್ಲಿ ನಿರ್ಮಿಸಬೇಕು. ಪ್ರತಿ ವರ್ಷ ಹೋಟೆಲ್ಗೆ ಬಾಡಿಗೆಗಳನ್ನು ನೀಡಿ ಹಣ ಪೋಲಾಗುವುದನ್ನು ತಪ್ಪಿಸ್ಬೇಕು. ಸರ್ಗೆ ಇವರು ಎಷ್ಟು ಅಧಿವೇಶನ ಮಾಡಿದಾರಲ್ಲ, ಇಲ್ಲಿ ಹೋಟೆಲ್ಗಳಿಗೆ ಏನು ಬಾಡಿಗೆ ಕೊಟ್ಟಿದ್ದಾರ, ಆ ಹಣವನ್ನು ಎಲ್ಲವನ್ನು ಒಟ್ಟುಗೂಡಿಸಿದ್ರೆ ಆ ಹಣದಲ್ಲಿ ಇದುವರೆಗೆ ಒಂದು ಶಾಸಕರ ಭವನವನ್ನು ನಿರ್ಮಾಣ ಆಗ್ತಾ ಇತ್ತು. ಇವರು ಪ್ರತಿ ವರ್ಷ ಹೋಟೆಲ್ಗಳಿಗೆ ದುಡ್ಡು ನೀಡಿ ಅದರ ಮೂಲಕ ಕಮಿಷನ್ ಪಡೆದು ಇವರು ಹಣ ಹೊಡೆಯೋ ವಿಚಾರ ಮಾಡಿದ್ದಾರೆ. ಅದಕ್ಕೆ ಇನ್ನು ಮುಂದೆ ಇವರು ಶಾಸಕರ ಭವನವನ್ನು ಇಲ್ಲಿ ನಿರ್ಮಿಸಬೇಕು. ಪ್ರತಿ ವರ್ಷ ಹೋಟೆಲ್ಗೆ ಬಾಡಿಗೆಗಳನ್ನು ನೀಡಿ ಹಣ ಪೋಲಾಗುವುದನ್ನು